ಏನ್ರು ನನಗೆ ಆಶ್ಚರ್ಯ, ಈ ರೇಂಜ್ ಅಲ್ಲಿ ಫ್ಯಾನ್ ಫಾಲೋಯಿಂಗ್ ಗಳು ಇರುತ್ತೆ ಅಂದ್ರು ನಂಬದ್ ಬಹಳ ಕಷ್ಟ ಆಗುತ್ತೆ ಇಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರ ಮಧುಜಯ್ ಯೂಟ್ಯೂಬ್ ಚಾನಲ್. ಫೇಸ್ಬುಕ್ ಅಲ್ಲಿ ಒಂದು ವೋಟಿಂಗ್ ಪೋಲ್ ನಡೆಯುತ್ತೆ, ಯಾವ್ಯಾವ ಸ್ಟಾರ್ಸ್ ಗೆ ಎಷ್ಟು ಫ್ಯಾನ್ಸ್ ಫಾಲೋವರ್ಸ್ ಇದೆ ಅಂದ್ಬಿಟ್ಟು ಒಂದು ವಾರದಿಂದ ನಡೀತು ವೋಟಿಂಗ್ ಪೋಲು. ಅದು ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫೋಟೋ ಹರಿದಾಡ್ತಾ ಇದೆ. ಇದ್ರಲ್ಲಿ ಟಾಪ್ ಟೂ ನಟರೇ ಆವರ್ಸ್ಕೊಂಡ್ಬಿಟ್ಟಿದ್ದಾರೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಟಾಪ್ ಟೂ ನಟರು ಅಂದ್ರೆ ನಾನು ತಮ್ನೇಲ್ ಅಲ್ಲಿ ಆಲ್ರೆಡಿ ಫೋಟೋ ಹಾಕಿದೀನಿ, ಗೊತ್ತಾಗಿರುತ್ತೆ ಯಾರ್ಯಾರು ಅಂತ ನಿಮ್ಗೆ. ವಿಷ್ಣು ದಾದಾ ಅವರು ಈಗ ಇಲ್ಲ ಅಂದ್ರು ಅಷ್ಟು ಅರ್ಧಕ್ಕರ್ಧ ಅವರೇ ತಗೊಂಡ್ಬಿಟ್ಟಿದ್ದಾರೆ. 50% ಏನೋ ಇದೆ ಅವ್ರದೇನೆ, ಅರ್ಧಕ್ಕರ್ಧ ಫ್ಯಾನ್ ಫಾಲೋಯಿಂಗ್ ಅವರೇ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅದನ್ ಬಿಟ್ರೆ ನೆಕ್ಸ್ಟ್ ಬರೋದೇ ಡಿ ಬಾಸ್, ಇವರಿಬ್ರೇ 90 ಹೊಡೆದ್ಬಿಟ್ಟವ್ರೆ. ಡಿ ಬಾಸ್ ಅವ್ರದ್ದು 40 ಇದೆ, ಇವರಿಬ್ರೆ 90 ಹೊಡೆದ್ಬಿಟ್ಟವ್ರೆ. ನೋಡಿ ಹೆಂಗಿದೆ ಫ್ಯಾನ್ ಫಾಲೋಯಿಂಗ್ ಇಬ್ರಿಗೂ ಅಂತ. ಅದನ್ ಬಿಟ್ರೆ ನೆಕ್ಸ್ಟ್ ಶಂಕರಣ್ಣ ಅವರು ಇದ್ದಾರೆ, ಹಂಗೆ ನೆಕ್ಸ್ಟ್ ಸುದೀಪ್ ಅವ್ರು ಬರ್ತಾರೆ. ಅದಾದ್ಮೇಲೆ ಬೇರೆ ಬೇರೆ ಹೀರೋಗಳು ಯಾರ್ದೇ ಆಗಿರ್ಬೋದು, ತುಂಬಾ ಅಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಕಂಡು ಬಂದಿಲ್ಲ. ಆದ್ರೆ ಇವರಿಬ್ರು ಏನ್ರು ನನಗೆ ಆಶ್ಚರ್ಯ, ಈ ರೇಂಜ್ ಅಲ್ಲಿ ಫ್ಯಾನ್ ಫಾಲೋಯಿಂಗ್ ಗಳು ಇರುತ್ತೆ ಅಂದ್ರು ನಂಬದ್ ಬಹಳ ಕಷ್ಟ ಆಗುತ್ತೆ. ಇಲ್ಲಿ ನಂಬರ್ ಒನ್ ನಂಬರ್ ಟೂ ಅಂತ ನೋಡಂಗೆ ಇಲ್ಲ, ಇಬ್ರು ನಮ್ಮ ಕನ್ನಡದ ನಟರೆ. ಇಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಅಂದ್ರೆ ತುಂಬಾ ಖುಷಿ ಪಡಬೇಕು, ಖುಷಿ ಪಡೋ ವಿಚಾರನೇ ಎಲ್ಲಾರು, ಯಾರು ಕಿತ್ತಾಡಕ್ ಹೋಗ್ಬೇಡಿ. ಇದು ನನ್ನ ರಿಕ್ವೆಸ್ಟ್ ಫಸ್ಟ್ ಹೇಳಿರ್ತೀನಿ, ಇದೆಲ್ಲ ಒಂದು ಚೆಕ್ ಮಾಡಕ್ಕೆ ಫ್ಯಾನ್ಸ್ ಫಾಲೋಯಿಂಗ್. ಯಾರು ಮಧ್ಯನೂ ಕಿತ್ತಾಟ ತಂದಿಕ್ಬೇಕು ಅಂತ ಈ ತರ ಯಾವತ್ತು ಮಾಡೋದಿಲ್ಲ. ನೀವು ನೋಡ್ತಿರ್ಬೋದು ಈಗ ಬಿಗ್ ಬಾಸ್ ತಗೊಳ್ಳಿ, ಇವ್ರ್ ಗೆಲ್ಬೇಕು ಅವ್ರ್ ಗೆಲ್ಬೇಕು ಅಂತ ಓಟ್ಗಳು ಆಗ್ತಾ ಇರ್ತೀರಲ್ವಾ, ಅದು ಇದೇ ತರನೇ ನಾವೆಲ್ಲ ಸೇರಿ ಮಾಡಿದ್ವಿ. ಇದರಲ್ಲಿ ವಿಷ್ಣು ದಾದವ್ರದ್ದು ಮತ್ತೆ ಡಿ ಬಾಸ್ ಅವ್ರದ್ದು ಬಂದಿದೆ, ಇಬ್ರು ಟಾಪ್ ಒನ್ ಟಾಪ್ ಟೂ ಅಲ್ಲಿದ್ದಾರೆ. ಅದನ್ನ ಯಾರು ಕಿತ್ತಾಡಬಾರ್ದು, ಏ ನಮ್ಮೀರೋ ಬರಲಿಲ್ಲ ನಮ್ಮೀರೋ ಬರಲಿಲ್ಲ ಅಂತ ಯಾರು ಕಿತ್ತಾಡಕ್ಕೆಲ್ಲ ಹೋಗ್ಬೇಡಿ. ಎಲ್ಲರೂ ಹೆಮ್ಮೆ ಪಡೆಯೋ ವಿಷಯ ಇದು. ಇದ್ರ ಮೇಲೆ ನಾನು ಇನ್ನೇನು ಹೇಳಕ್ಕಾಗಲ್ಲ, ನನಗೆ ಗೊತ್ತಾಯ್ತಲ್ಲ ಇಷ್ಟೇ. ಇವರಿಬ್ರು ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಪಡ್ಕೊಂಡಿದ್ದಾರೆ, ಒಬ್ರಿಗಿಂತ ಒಬ್ರಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇಷ್ಟು ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತೀನಿ. ಇನ್ನೊಂದ್ಸಲ ಹೇಳ್ತೀನಿ, ದಯವಿಟ್ಟು ಯಾರು ಫ್ಯಾನ್ಸ್ಗಳು ಕಿತ್ತಾಡಕ್ ಹೋಗ್ಬೇಡಿ, ಇದು ಬರೀ ಒಂದು ಸಮೀಕ್ಷೆ ತರ ನಡೆಸಿ ಮಾಡಿರೋದು ಅಷ್ಟೇ. ಫ್ಯಾನ್ಸ್ ಫಾಲೋಯಿಂಗ್ ಯಾರು ಜಾಸ್ತಿ ಇದೆ ಅಂದ್ಬಿಟ್ಟು ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಗೊತ್ತಾಗ್ಲಿ ಯಾರ್ಯಾರಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂದ್ಬಿಟ್ಟು. ಹಾಗೆ ಕಾಮೆಂಟ್ ಮಾಡಿ ನಿಮ್ಗೆ ಯಾರು ಇಷ್ಟ ಆದ್ರು ಈ ಪೋಲಿಂಗ್ ಅಲ್ಲಿ ಅಂದ್ಬಿಟ್ಟು. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಬೇಗ 1K ಮುಗಿಸೋದ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್.